ಹಂಪೆ ಎಂದೊಡನೆ ಹಾಳಾಗಿ ಅಳಿದುಳಿದ ಕಲ್ಲಿನ ಕೆತ್ತನೆಗಳ ಚಿತ್ರಣ ಕಣ್ಮುಂದೆ ಹಾದು ಹೋಗುತ್ತದೆ. ಅದೆಷ್ಟೇ ಹಾಳಾಗಿದ್ದರೂ ಅಳಿದುಳಿದುದನ್ನು ನೋಡುವುದೇ ಸೊಗಸು. ಹಂಪೆಯಲ್ಲಿನ ಪ್ರಾಕೃತಿಕ ವೈಭವ ಪ್ರತಿಯೊಬ್ಬ ಪ್ರವಾಸಿಗರನ್ನು ಹಿಡಿದು ನಿಲ್ಲಿಸುತ್ತದೆ. ಪ್ರತಿದಿನವೂ ಅನೇಕ ಪ್ರವಾಸಿಗರು ಈ ಹಾಳು ಹಂಪೆಗೆ ಭೇಟಿ ನೀಡುತ್ತಾರೆ. ಅವರೆಲ್ಲರ ಚಿತ್ತ ಮಾತ್ರ ಕಲ್ಲಾಗಿ ನಿಂತ ಸ್ಮಾರಕಗಳತ್ತ. ಇಲ್ಲಿಗೆ ಬರುವ ಬಹುತೇಕ ಪ್ರವಾಸಿಗರು ಸ್ಮಾರಕಗಳ ಫೋಟೋ ಸೆರೆಹಿಡಿಯಲು ಪ್ರಯತ್ನಿಸುತ್ತಾರೆ. ಆದರೆ ಇಲ್ಲೊಬ್ಬ ಫೋಟೋಗ್ರಾಫರ್ ಇಲ್ಲಿನ ಸ್ಮಾರಕಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪ್ರಸಿದ್ಧಿಯಾಗುವಂತೆ ಮಾಡಿದ್ದಾರೆ. ಅವರೇ ಶಿವಶಂಕರ್ ಬಣಗಾರ್. ಶಿವಶಂಕರ್ ಬಣಗಾರ್ ವೃತ್ತಿಯಲ್ಲಿ ಫೋಟೋಗ್ರಾಫರ್. ಪ್ರತಿದಿನವೂ ಇಲ್ಲಿನ ಸ್ಮಾರಕಗಳ ಛಾಯಾಚಿತ್ರಗಳನ್ನು ತೆಗೆಯುವುದು ಇವರ ಹವ್ಯಾಸ. ಅದರಲ್ಲೇನು ವಿಶೇಷ ಅಂತೀರಾ? ವಿಶೇಷ ಇರೋದೇ ಇವರ ಕ್ಯಾಮ್ರಾ ಕಣ್ಣಲ್ಲಿ. ಹಾಳಾದ ಆ ಸ್ಮಾರಕಗಳಿಗೆ ಬಣಗಾರ್ ಅವರು ವರ್ಣರಂಜಿತ ಜೀವ ನೀಡುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಫೋಟೋಗ್ರಾಫರ್ಗಳು ಕೂಡ ಹುಬ್ಬೇರಿಸುವಂತಹ ಫೋಟೋಗಳನ್ನು ಇವರು ಕ್ಲಿಕ್ಕಿಸಿದ್ದಾರೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಹಂಪೆಯ ಸ್ಮಾರಕಗಳ ಬಳಿ ವೈವಿಧ್ಯಮಯ ಭಂಗಿಯಲ್ಲಿ ವೈವಿಧ್ಯಮಯ ಕೋನಗಳಲ್ಲಿ ತೆಗೆದ ಚಿತ್ರಗಳು ಅನೇಕ ಚಿತ್ರರಸಿಕರ ಮನಸೂರೆಗೊಂಡಿವೆ. ಬೆಳಗ್ಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಬೆಳಕಿನ ವರ್ಣ ವಿಭಜನೆಯಲ್ಲಿ ರಂಗುರಂಗಿನ ದೃಶ್ಯಗಳನ್ನು ತಮ್ಮ ಕ್ಯಾಮರಾದಲ್ಲಿ ಕ್ಲಿಕ್ಕಿಸಿದ್ದಾರೆ. ಅಲ್ಲದೆ ಹಂಪೆಯ ಇಡೀ ಪ್ರದೇಶದಲ್ಲೆಲ್ಲ ಸುತ್ತಾಡಿ ವಿವಿಧ ಸ್ಮಾರಕಗಳ ಚಿತ್ರಗಳನ್ನು ಸೆರೆ ಹಿಡಿದಿದ್ದಾರೆ. 2016ರ ಅಮೆರಿಕಾದಲ್ಲಿ ನಡೆದ ಅಕ್ಕ ಸಮ್ಮೇಳನದಲ್ಲಿ ಬಿಡುಗಡೆಯಾದ ಐಸಿರಿ ಎಂಬ ಪುಸ್ತಕದಲ್ಲಿ ಇವರು ಕ್ಲಿಕ್ಕಿಸಿದ ನೂರಾರು ಚಿತ್ರಗಳು ಪ್ರಕಟಗೊಂಡವು. ಅಕ್ಕ ಸಮ್ಮೇಳನದ ವತಿಯಿಂದ ಇವರಿಗೆ ಅಧಿಕೃತ ಆಹ್ವಾನವೂ ಬಂದಿತ್ತು. ಆದರೆ ಇವರ ಆರ್ಥಿಕ ಸ್ಥಿತಿಗತಿ ಉತ್ತಮವಾಗಿಲ್ಲ ಎಂಬ ಒಂದೇ ಕಾರಣಕ್ಕೆ ವೀಸಾ ಸಿಗಲಿಲ್ಲ. ಇದು ಚಿತ್ರರಸಿಕರಿಗೆ ಅತೀವ ನೋವನ್ನುಂಟು ಮಾಡಿತ್ತು. ಶಿವಶಂಕರ್ ಬಣಗಾರ್ ಅವರು ಇದರ ಬಗ್ಗೆ ಯಾವತ್ತೂ ಕಿಂಚಿತ್ತೂ ಬೇಸರಿಸದೆ ಎಂದಿನಂತೆ ತಮ್ಮ ಕ್ಯಾಮರಾವನ್ನು ಹೆಗಲಿಗೆ ಹಾಕಿಕೊಂಡು ಫೋಟೋ ತೆಗೆಯುವ ಕಾರ್ಯದಲ್ಲಿ ಮಗ್ನರಾದರು. ಮೂಲತಃ ಹೊಸಪೇಟೆ ತಾಲೂಕಿನ ಮರಿಹಮ್ಮನಹಳ್ಳಿಯವರಾದ ಬಣಗಾರ್ ಅವರು ಪ್ರಸ್ತುತ ಹೊಸಪೇಟೆಯಲ್ಲಿ ವಾಸವಾಗಿದ್ದಾರೆ. ಉತ್ತಮ ಜರ್ನಲಿಸ್ಟ್ ಕೂಡ ಆಗಿರುವ ಶಿವಶಂಕರ್ ಅವರು ಅನೇಕ ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ನಾಡಿನ ಬಹುತೇಕ ಪತ್ರಿಕೆಗಳಲ್ಲಿ ಇವರ ಚಿತ್ರಗಳು ಮಾತನಾಡಿವೆ. ಪ್ರಸ್ತುತ ಹೊಸಪೇಟೆಯ ಹೊಸಪೇಟೆ ಟೈಮ್ಸ್ ಪತ್ರಿಕೆಯ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಕೇವಲ ಹಂಪೆಯ ಸ್ಮಾರಕಗಳಲ್ಲದೆ ನಾಡಿನ ಎಲ್ಲ ಐತಿಹಾಸಿಕ ಸ್ಮಾರಕಗಳಿಗೆ ಭೇಟಿ ನೀಡಿದ್ದಾರೆ. ವಿವಿಧ ಕೋನಗಳಲ್ಲಿ ಅಲ್ಲಿನ ಸ್ಮಾರಕಗಳ ಚಿತ್ರಗಳನ್ನು ತಮ್ಮ ಕ್ಯಾಮರಾ ಕಣ್ಣಲ್ಲಿ ಬಂಧಿಸಿದ್ದಾರೆ. ವಿವಿಧ ಸ್ಥಳಗಳ ವೈವಿಧ್ಯಮಯ ಫೋಟೋ ಸಂಗ್ರಹಗಾರವೇ ಇವರ ಬಳಿ ಇದೆ. ಇವರು ತಾವು ಕ್ಲಿಕ್ಕಿಸಿದ ಅತ್ಯುತ್ತಮ ಫೋಟೋಗಳನ್ನು ತಮ್ಮ ಫೇಸ್ಬುಕ್ ವಾಲ್ನಲ್ಲಿ ಹಾಕಿ ಚಿತ್ರರಸಿಕರಿಗೆ ರಸಾನುಭವ ನೀಡುತ್ತಿದ್ದಾರೆ. ಇವರಿಂದ ಇನ್ನಷ್ಟು ಮೋಹಕ ದೃಶ್ಯಗಳು ಮಾತನಾಡುವಂತಾಗಲಿ ಎಂಬುದೇ ಚಿತ್ರರಸಿಕರ ಆಶಯವಾಗಿದೆ.